ವಿಧಾನಸೌಧದಲ್ಲಿ ಲಕ್ಷಗಟ್ಟಲೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಮೋಹನ್ಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಈ ಮಧ್ಯೆ ಸ್ವತಃ ಆರೋಪಿಯೇ ಕೋರ್ಟ್ನಲ್ಲಿ ಸಚಿವರ ಹೆಸರು ಹೇಳಿ ಶಾಕ್ ಕೊಟ್ಟಿದ್ದಾನೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ಆಗಿದ್ದೇನು, ಎಸಿಬಿ ತನಿಖೆ ಎಲ್ಲಿವರೆಗೆ ಬಂದಿದೆ ಅನ್ನೋ ಮಾಹಿತಿ ಇಲ್ಲದೆ. ವಿಧಾನಸೌಧದಲ್ಲಿ ಇದೇ ತಿಂಗಳ 4ರಂದು ಸಚಿವ ಪುಟ್ಟರಂಗಶೆಟ್ಟಿ ಕಚೇರಿಯ ಸಿಬ್ಬಂದಿ ಮೋಹನ್ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ. ಈ ಸಂಬಂಧ ಆತನ ವಿರುದ್ಧ ವಿಧಾನಸೌಧ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ರು. ಪ್ರಕರಣ ಇದೀಗ ಎಸಿಬಿಗೆ ವರ್ಗಾವಣೆಯಾಗಿದೆ. ಇಂದು ಆರೋಪಿ ಮೋಹನ್ ಅನ್ನ ಎಸಿಬಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿತು. ವಾದ ಪ್ರತಿವಾದ ಆಲಿಸಿದ ವಿಶೇಷ ನ್ಯಾಯಾಲಯದ 24ನೇ ಸೆಷನ್ಸ್ ಜಡ್ಜ್ ಮಂಜುಳಾ ಇಟ್ಟಿ ಆರೋಪಿ ಮೋಹನ್ಗೆ ಈ ತಿಂಗಳ 24ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ರು. ಇನ್ನು ವಿಧಾನಸೌಧದಲ್ಲಿ 25.76 ಲಕ್ಷ ರೂಪಾಯಿ ಹಣ ಪತ್ತೆ ಪ್ರಕರಣದಲ್ಲಿ 5 ಆರೋಪಿಗಳಿಗೆ ಎಸಿಬಿ ನೋಟಿಸ್ ನೀಡಿದೆ. ಆದರೆ ಇದುವರೆಗೂ ಆರೋಪಿಗಳು ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಾರೆ. ಆರೋಪಿಗಳಾದ ಅನಂತು, ನಂದಾ, ಶ್ರೀನಿಧಿ, ಕೃಷ್ಣಮೂರ್ತಿ ಹಾಗೂ ಮಂಜು ಅನ್ನೋರಿಗೆ ಮೊನ್ನೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೆ ಆರೋಪಿಗಳು ನಿನ್ನೆ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಾರೆ. ಪ್ರತಿದಿನವೂ ಮೋಹನ್ಗೆ ಹಣ ಕಲೆಕ್ಟ್ ಮಾಡಿ ಸಚಿವರಿಗೆ ತಲುಪಿಸುವ ಉಸ್ತುವಾರಿ ವಹಿಸಲಾಗಿತ್ತು. ಈ ಮೊದಲು ಉಸ್ತುವಾರಿಯಲ್ಲಿದ್ದ ಕೃಷ್ಣಮೂರ್ತಿ ಮತ್ತು ಮಂಜುನಾಥ್ ವಾರಕ್ಕೆ 4 ದಿನ ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸಿ ಸಚಿವರಿಗೆ ಕೊಡ್ತಾ ಇದ್ರಂತೆ. ಆದರೆ ಆ ಹಣದಲ್ಲಿ ವ್ಯತ್ಯಾಸ ಬಂದ ಕಾರಣ ಸಚಿವರೇ ಇಬ್ಬರನ್ನು ಕೆಲಸದಿಂದ ತೆಗೆದುಹಾಕಿ ಆ ಸ್ಥಳಕ್ಕೆ ಮೋಹನ್ ಅನ್ನ ನಿಯೋಜನೆ ಮಾಡಿದ್ರು. ಇದರದ್ದೇ ದ್ವೇಷ ಸಾಧಿಸಲು ಕೃಷ್ಣಮೂರ್ತಿ ಮತ್ತು ಮಂಜು ಮೋಹನ್ ಅನ್ನ ಸಿಕ್ಕಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಯಾರ ಕಲ್ಯಾಣವಾಗ್ತಿದೆ ಅನ್ನೋದು ಮಾತ್ರ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ದತ್ತರಾಜ್ ಪಡುಕೋಣೆ, TV5.